नमस्कार विद्यार्थिगळे, कलिका चेतरिके कार्यक्रम 2022-23 विषय विज्ञान तरगति 9 कलिका हाळेगळ विवरणे मत्तु विश्लेषणे। ई विडियोद मूलक तावु कलिका हाळेयल्लि बरेदंत उत्तरद ओंदु विश्लेषणेयन्न पडेयबहुदु, जोतेगे स्वमौल्यमापन कूड माड्कोळ्ळबहुदागि। अध्याय चलने कलिकाफल 6 ಕಾಲ ಮತ್ತು ಚಲಿಸಿದ ದೂರದ ನಕ್ಷೆಯ ವಿಶ್ಲೇಷಣೆಯ ಕುರಿತು ಇಲ್ಲಿ ಪ್ರಶ್ನೆಗಳನ್ನು ಕೊಡಲಾಗಿದೆ, ಅದರ ಉತ್ತರವನ್ನು ತಿಳ್ಕೊಳ್ಳೋಣ। ಚಟುವಟಿಕೆ 6.1 ಕಾಲ ಮತ್ತು ಚಲಿಸಿದ ದೂರದ ನಕ್ಷೆಯ ರಚನೆ। ಕೆಳಗೆ ಕೊಟ್ಟಿರುವ ಕಾಲ ಮತ್ತು ಚಲಿಸಿದ ದೂರದ ಕೋಷ್ಟಕಕ್ಕೆ ನಕ್ಷೆ ರಚಿಸಿ ಚಲನೆಯು ಏಕರೂಪವೋ ಅಲ್ಲವೋ ತಿಳಿಸಿ ಅಂತ ಕೊಟ್ಟಿದ್ದಾರೆ। ಇಲ್ಲಿ ಕೊಟ್ಟಿರುವಂತ ದತ್ತಾಂಶ ಏನೆಂದರೆ, ಕಾಲ ಕೊಟ್ಟಿದ್ದಾರೆ 0, ಅವಾಗ ಚಲಿಸಿದ ದೂರ 0 ಮೀಟರ್ ಆಗಿರುತ್ತದೆ। ಕಾಲ 5 ಸೆಕೆಂಡ್ ಇದ್ದಾಗ ಚಲಿಸಿದ ದೂರ 1 ಮೀಟರ್, ಕಾಲ 10 ಸೆಕೆಂಡ್ ಆದಾಗ ಚಲಿಸಿದ ದೂರ 3 ಮೀಟರ್, ಕಾಲ 15 ಸೆಕೆಂಡ್ ಆಗಿದಾಗ ಚಲಿಸಿದ ದೂರ 8 ಮೀಟರ್ ಮತ್ತು ಕಾಲ 20 ಸೆಕೆಂಡ್ ಆಗಿರುವಾಗ ಚಲಿಸಿದ ದೂರ 12 ಮೀಟರ್ ಇದೆ। ಇನ್ನು ನಕ್ಷೆಯಲ್ಲಿ ಕಾಲವನ್ನ ಎಕ್ಸ್ ಅಕ್ಷದಲ್ಲಿ, ದೂರವನ್ನ ವೈ ಅಕ್ಷದಲ್ಲಿ ನಾವು ತಗೊಳ್ಳಬೇಕು। ಸೋ ಇಲ್ಲಿ ತಮಗೆ ಗೊತ್ತಿರುವ ಹಾಗೆ ಈ ನಕ್ಷೆಯಲ್ಲಿ ಈ ಒಂದು ಅಕ್ಷ ಏನಿದೆಲ್ಲ, ಇದು ಎಕ್ಸ್ ಅಕ್ಷ। ಇಲ್ಲಿ ನಾವು ಏನ್ ಮಾಡಬೇಕು, ಕಾಲವನ್ನ ತಗೊಳ್ಬೇಕು। ಈ ಅಕ್ಷ ಇದೆಲ್ಲ, ಇದು ವೈ ಅಕ್ಷ, ಇಲ್ಲಿ ನಾವು ಚಲಿಸಿದ ದೂರವನ್ನ ತಗೊಳ್ಬೇಕು। ಸೊ ಮೊದಲಿಗೆ ಏನ್ ಮಾಡೋಣ, ಈ ಒಂದು ಬಿಂದುವಿನಲ್ಲಿ ನಾವು 0 ಅಂತ ಇಟ್ಕೊಂಡ್ರೆ ಮಾಡೋಣ, ಪ್ರತಿ 2 ಯೂನಿಟ್ ಗೆ 5 ಸೆಕೆಂಡ್ ಅಷ್ಟು ನಾವಿಲ್ಲಿ ಕಾಲವನ್ನ ಬರ್ಕೊಳ್ಳೋಣ ಈ ರೀತಿ। ಸೊ ಸ್ಟಾರ್ಟಿಂಗ್ 0 ಇದೆ, ನಂತರ 5, 10 ಸೆಕೆಂಡ್, 15 ಸೆಕೆಂಡ್, 20 ಮತ್ತೆ 25 ಸೆಕೆಂಡ್ ಅಂತ ಬರ್ಕೊಳ್ಳೋಣ। ನಂತರ ವೈ ಅಕ್ಷದಲ್ಲಿ ನಾವೇನ್ ಮಾಡೋಣ, ಇಲ್ಲಿ 12 ಮೀಟರ್ ತನಕ ಇರುವುದರಿಂದ ಪ್ರತಿ ಒಂದು ಯೂನಿಟ್ ಗೆ ನಾವು 2 ಮೀಟರ್ ದಷ್ಟು ಅಂತರವನ್ನ ತಗೊಳ್ಬೇಕಾಗುತ್ತೆ। ಸೊ ಈ ರೀತಿ ನಾವೇನ್ ಮಾಡೋಣ, ಇಲ್ಲಿ 2, 4, 6, 8, 10 ಮತ್ತೆ 12 ಅಂತ ಬರ್ಕೊಳ್ಳೋಣ। ಈಗ ತಾವು ನೋಡ್ತಾ ಇದ್ದೀರಿ, 0 ಕಾಲ ಇದ್ದಾಗ ಚಲಿಸಿದ ದೂರ ಕೂಡ 0 ಆಗಿರುತ್ತದೆ, ಅದರಿಂದ ಇಲ್ಲೇ ಒಂದು ಬಿಂದು ಬರುವಂತದ್ದು। ನಂತರ 5 ಸೆಕೆಂಡ್ ಇದ್ದಾಗ ಚಲಿಸಿದ ದೂರ 1 ಮೀಟರ್ ಆಗಿರುತ್ತದೆ, ಈ ರೀತಿ ತಾವು ಇಲ್ಲಿ ಚುಕ್ಕಿಯನ್ನು ಗುರುತಿಸಿಕೊಳ್ಳಬೇಕು। ನಂತರ 10 ಸೆಕೆಂಡ್ ಇದ್ದಾಗ ಚಲಿಸಿದ ದೂರ 3 ಬರುತ್ತೆ, 10 ಅಂದ್ರೆ ಇಲ್ಲಿ, 3 ಅಂದ್ರೆ ಈ ಒಂದು ಭಾಗದಲ್ಲಿ ತಾವು ಬಿಂದುವನ್ನ ಇಲ್ಲಿ ಗುರುತಿಸಿಕೊಳ್ಳಬೇಕು। ನಂತರ 15 ಇದ್ದಾಗ 8 ಬರುತ್ತೆ, ಸೊ 15 ಸೆಕೆಂಡ್ ಇದ್ದಾಗ 8, ಇಲ್ಲಿ ಆ ಒಂದು ಚುಕ್ಕಿಯನ್ನ ಗುರುತಿಸಿಕೊಳ್ಬೇಕು। ನಂತರ 20 ಇದ್ದಾಗ 12 ಬರುತ್ತೆ, ಸೊ 20 ಸೆಕೆಂಡ್ ಇದ್ದಾಗ 12, ಇಲ್ಲಿ ತಾವೇನ್ ಮಾಡಬೇಕು, ಚುಕ್ಕಿಯನ್ನ ಗುರುತಿಸಿಕೊಳ್ಬೇಕಾಗತ್ತೆ। ಸೊ ಇಷ್ಟು ಚುಕ್ಕಿ ಗುರುತಿಸಿದ ನಂತರ ಪ್ರತಿಯೊಂದು ಚುಕ್ಕಿಯಿಂದ ಚುಕ್ಕಿಗೆ ನಾವೇನ್ ಮಾಡಬೇಕು, ಇಲ್ಲಿ ಒಂದು ರೇಖೆಯನ್ನ ಎಳ್ಕೊಳ್ಬೇಕು। ಸೊ ರೇಖೆಯನ್ನ ಎಳೆದಾಗ ಇಲ್ಲಿ ಈ ರೀತಿಯಾದಂತ ಒಂದು ನಕ್ಷೆಯನ್ನ ತಾವು ನೋಡ್ತಾ ಇದ್ದೀರಿ, ಇದು ಈ ರೀತಿಯಾದಂತ ಒಂದು ರೇಖೆಯನ್ನ ತಾವು ನೋಡ್ತಾ ಇದ್ದೀರಲ್ಲ, ಇದು ಏಕರೂಪವಲ್ಲದ ನಕ್ಷೆಯನ್ನ ನಿರೂಪಿಸುತ್ತದೆ। ಏಕರೂಪ ನಕ್ಷೆ ಆಗಿದ್ರೆ ಅದು ಏನಾಗ್ತಿತ್ತು, ಒಂದು ಸರಳ ರೇಖೆ ಬರುವುದನ್ನ ತಾವಿಲ್ಲಿ ನೋಡ್ತಾ ಇದ್ರಿ। ಅದರಿಂದ ಇಲ್ಲಿ ಉತ್ತರ ಏನಾಗತ್ತೆ, ಏಕರೂಪದ ಜವವಾಗಿಲ್ಲ ಅಂತ ತಾವಿಲ್ಲಿ ಉತ್ತರವನ್ನ ಬರೀಬೇಕು। ನಂತರ ಚಟುವಟಿಕೆ 6.2 ಇದರಲ್ಲಿ ನಕ್ಷೆಯನ್ನ ಅರ್ಥೈಸುವಿಕೆ ಅಂತ ಕೊಟ್ಟಿದ್ದಾರೆ। ಕೆಳಗಿನ ನಕ್ಷೆಯಲ್ಲಿ 3 ಕಾರುಗಳು ಎ, ಬಿ ಮತ್ತು ಸಿಗಳ ದೂರ ಕಾಲ ನಕ್ಷೆಯನ್ನು ತೋರಿಸಿದೆ, ನಕ್ಷೆಯನ್ನು ಅಧ್ಯಯನ ಮಾಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತ ಹೇಳಿದ್ದಾರೆ. ಮೊದಲಿಗೆ ಎ ಕಾರಿನ ಒಂದು ಜವ ಯಾವ ರೀತಿ ಬಂದಿದೆ ಅಂದ್ರೆ, ತಾವಿಲ್ಲಿ ನೋಡ್ತಾ ಇದ್ದೀರಿ, ಏಕರೂಪವಾದಂತ ಜವ ಸರಳ ರೇಖೆಯಲ್ಲಿ ಇಲ್ಲಿ ಬರ್ತಾ ಇದೆ. ನಂತರ ಬಿ ಕಾರು ಇಲ್ಲಿ ನೋಡ್ತಾ ಇದ್ದೀರಿ, ಹೆಚ್ಚಿನ ಒಂದು ಸ್ಲೋಪ್ ಅನ್ನು ಹೊಂದಿರುವಂತದ್ದು. ನಂತರ ಸಿ, ಇಲ್ಲಿ ತಾವು ಆ ಒಂದು ರೇಖೆಯನ್ನ ನೋಡ್ತಾ ಇದ್ದೀರಿ. ಇನ್ನು ಈ ನಕ್ಷೆಯನ್ನ ಅರ್ಥೈಸಿಕೊಂಡು ಕೆಲವೊಂದು ಇಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ಮೊದಲನೇ ಪ್ರಶ್ನೆ, ಈ ಮೂರರಲ್ಲಿ ಯಾವುದು ಅತ್ಯಂತ ವೇಗವಾಗಿ ಚಲಿಸಿದೆ? ಇಲ್ಲಿ ವೇಗವಾಗಿ ಚಲಿಸಿರುವಂತದ್ದು ಕಾರ್ ಬಿ, ಯಾಕಂದ್ರೆ ಅದರ ಒಂದು ನಕ್ಷೆಯನ್ನ ತಾವು ನೋಡ್ತಾ ಇದ್ದೀರಿ, ಸ್ಲೋಪ್ ಇದು ಹೆಚ್ಚಿನ ಒಂದು ಸ್ಲೋಪ್ ಅನ್ನು ಹೊಂದಿರ್ತದೆ. ಸೊ ಅದರಿಂದ ಬಿ ಅತ್ಯಂತ ವೇಗವಾಗಿ ಚಲಿಸಿದೆ. ನಂತರ ಎರಡನೇ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ, ರಸ್ತೆಯಲ್ಲಿ ಏಕಕಾಲದಲ್ಲಿ 3 ಒಂದೇ ಬಿಂದುವಿನಲ್ಲಿ ಇದ್ದವೆ ಅಂತ ಕೇಳಿದ್ದಾರೆ. ಏಕಕಾಲದಲ್ಲಿ ಎಲ್ಲೂ ಕೂಡ ಈ 3 ಒಂದು ರೇಖೆ ತಾವು ಒಂದೇ ಬಿಂದುವಿನಲ್ಲಿ ಛೇದಿಸುವಂತದ್ದು ಕಂಡುಬರುವುದಿಲ್ಲ. ಆದ್ದರಿಂದ
ಇಲ್ಲಿ ರಸ್ತೆಯಲ್ಲಿ ಏಕಕಾಲದಲ್ಲಿ ಮೂರು ಒಂದೇ ಬಿಂದುವಿನಲ್ಲಿ ಇದ್ದವೆ ಅಂತ ಕೇಳಿದ್ರೆ ಇಲ್ಲ ಅಂತ ಉತ್ತರ ಬರೀಬೇಕು. ಇನ್ನು ಮೂರನೇ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ, ಬಿಯು ಎಯನ್ನು ದಾಟಿದಾಗ ಸಿಯು ಎಷ್ಟು ದೂರ ಪ್ರಯಾಣಿಸಿತ್ತು ಅಂತ ಕೇಳಿದ್ದಾರೆ. ಇಲ್ಲಿ ಬಿಯು ಎವನ್ನು ದಾಟಿದಾಗ, ಬಿ ಕಾರ್ ಇದೆ, ಇದು ಎ ಕಾರನ್ನ ದಾಟಿದಾಗ ಅಂದ್ರೆ ಈ ಒಂದು ಬಿಂದುವನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಈ ಒಂದು ಬಿಂದು, ಈ ಬಿಂದುವಿನಲ್ಲಿ ಬಿ ಎವನ್ನು ದಾಟಿರುವಂತಹ ಒಂದು ನಮಗೆ ಸಂಕೇತ ಸಿಗ್ತಾ ಇದೆ. ಅವಾಗ ಏನಾಗುತ್ತೆ, ಸಿಯು ಎಷ್ಟು ದೂರ ಪ್ರಯಾಣಿಸಿತ್ತು ಅಂತ ಕೇಳಿದ್ದಾರೆ. ಸೊ ಈ ಬಿಂದುವಿನಲ್ಲಿ ಸಿನ ಒಂದು ದೂರವನ್ನು ನೋಡಬೇಕು. ಇದು ಸಿ ಕಾರಿನ ಒಂದು ರೇಖೆ, ಅದರ ಒಂದು ದೂರ ಇಲ್ಲಿದೆ. ಈ ಒಂದು ಬಿಂದುವಿನಲ್ಲಿ ಅದರ ಒಂದು ದೂರವನ್ನ ನೋಡಬಹುದು. ಆರಂಭದ ಒಂದು ಬಿಂದು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ, ಇಲ್ಲಿಂದ ಇದಕ್ಕೆ ಇರುವಂತಹ ಒಂದು ಡಿಸ್ಟೆನ್ಸ್ ಅನ್ನ ನಾವು ಕಂಡುಹಿಡಿಬೇಕು. ಸೊ ಒಂದು ಚೌಕದಷ್ಟು ಇಲ್ಲಿ ಡಿಸ್ಟೆನ್ಸ್ ಇದೆ. ಹಾಗಾದ್ರೆ ಒಂದು ಚೌಕ ಅಂದ್ರೆ ಎಷ್ಟು ಕಿಲೋಮೀಟರ್ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ, ವಾಯ್ ಅಕ್ಷದಲ್ಲಿ ಜೀರೋದಿಂದ 140ರವರೆಗೆ ಕಿಲೋಮೀಟರ್ ಗಳಲ್ಲಿ ದೂರವನ್ನ ಕೊಟ್ಟಿದ್ದಾರೆ. ಇಲ್ಲಿ ತಾವು ನೋಡಬಹುದು 1, 2, 3, 4, 5 ಐದು ಚೌಕಗಳಲ್ಲಿ ಇಲ್ಲಿ 20 ಕಿಲೋಮೀಟರ್ ಅಂತ ಗುರುತಿಸಿದ್ದಾರೆ. ಆದ್ರಿಂದ ಒಂದು ಚೌಕದ ದೂರ ಎಷ್ಟಾಗತ್ತೆ, 5×4=20, 4 ಕಿಲೋಮೀಟರ್ ಏನಾಗತ್ತೆ ಇಲ್ಲಿ ಒಂದು ಚೌಕದ ಒಂದು ಡಿಸ್ಟೆನ್ಸ್ ಆಗಿರ್ತದೆ. ಇನ್ನು ತಾವಿಲ್ಲಿ ನೋಡಬಹುದು, ಈ ಒಂದು ಬಿಂದುವಿನಿಂದ ತನ್ನ ಪ್ರಯಾಣವನ್ನ ಪ್ರಾರಂಭಿಸುತ್ತದೆ. ಅದು ಈ ಬಿಂದುವಿನಲ್ಲಿ ಬಂದಾಗ ಇಲ್ಲಿ ಒಂದು ಚೌಕದಷ್ಟು ತಾವಿಲ್ಲಿ ಏನ್ ನೋಡ್ತಾ ಇದ್ದೀರಿ, ದೂರ ಕ್ರಮಿಸಿರುವುದನ್ನ ನೋಡ್ತಾ ಇದ್ದೀರಿ. ಒಂದು ಚೌಕ ಅಂದ್ರೆ 4 ಕಿಲೋಮೀಟರ್. ಅದರಿಂದ ಮೂರನೇ ಪ್ರಶ್ನೆಗೆ ಉತ್ತರ ಏನಾಗತ್ತೆ, 4 ಕಿಲೋಮೀಟರ್ ಅಂತ ತಾವಿಲ್ಲಿ ಉತ್ತರವನ್ನ ಬರಿಬೇಕಾಗತ್ತೆ. ಚಟುವಟಿಕೆ 6.2 ಅದರಲ್ಲಿ ಎರಡನೇದು ಏಕರೂಪ ವೇಗೋತ್ಕರ್ಷ ಮತ್ತು ಏಕರೂಪವಲ್ಲದ ವೇಗೋತ್ಕರ್ಷವನ್ನು ಗುರುತಿಸುವುದು. ಈಗಾಗಲೇ ಹೇಳದಂಗೆ ಏಕರೂಪ ವೇಗೋತ್ಕರ್ಷ ಅಂದ್ರೆ ಅದು ಏನಾಗಿರ್ತದೆ, ಈ ರೀತಿ ಸರಳ ರೇಖೆಯಲ್ಲಿರ್ತದೆ. ಏಕರೂಪವಲ್ಲದ ವೇಗೋತ್ಕರ್ಷ ಅಂದ್ರೆ ಅದು ಸರಳ ರೇಖೆಯಲ್ಲಿ ಬಂದಿರುವುದಿಲ್ಲ. ಇಲ್ಲಿ ಎ ಅನ್ನುವಂತ ಒಂದು ಏನಿದೆಯಲ್ಲ ರೇಖೆ, ಅದು ಏಕರೂಪ ವೇಗೋತ್ಕರ್ಷವನ್ನ ಸೂಚಿಸ್ತದೆ. ನಂತರ ಬಿ ರೇಖೆ ಏನಿದೆಯಲ್ಲ ಅದು ಏಕರೂಪವಲ್ಲದ ವೇಗೋತ್ಕರ್ಷವನ್ನ ತಿಳಿಸ್ತಾ ಇದೆ. ಇನ್ನು ಪ್ರಶ್ನೆ ಏನ್ ಕೇಳಿದ್ದಾರೆ ಇಲ್ಲಿ, ಕೆಳಗಿನ ನಕ್ಷೆಯಲ್ಲಿ ಎ ಮತ್ತು ಬಿ ರೇಖೆಗಳ ಲಕ್ಷಣಗಳನ್ನು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದಂತೆ ವ್ಯತ್ಯಾಸಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎ ಏನಾಗಿದೆ, ಏಕರೂಪ ವೇಗೋತ್ಕರ್ಷ, ಮತ್ತೆ ಬಿ ಏಕರೂಪವಲ್ಲದ ವೇಗೋತ್ಕರ್ಷವನ್ನ ಸೂಚಿಸುವಂತ ರೇಖೆಯಾಗಿದೆ. ಎರಡನೇ ಪ್ರಶ್ನೆ ಏನ್ ಕೇಳಿದ್ದಾರೆ, ಬಿ ರೇಖೆಯಲ್ಲಿ ವೇಗವು ಕಾಲದೊಂದಿಗೆ ಬದಲಾದಂತೆ ಧನ ವೇಗೋತ್ಕರ್ಷ, ಋಣ ವೇಗೋತ್ಕರ್ಷ ಮತ್ತೆ ಸ್ಥಿರ ವೇಗೋತ್ಕರ್ಷವನ್ನ ಗುರುತಿಸಿ ನಿಮ್ಮ ಉತ್ತರವನ್ನ ಸಮರ್ಥಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಮೂರು ರೇಖೆಗಳಿಗೆ ಹೆಸರನ್ನ ಕೊಟ್ಟಿದ್ದಾರೆ. ಇದು ಒಂದನೇದು 1 ಅಂತ ಕೊಟ್ಟಿದ್ದಾರೆ, ಇಲ್ಲಿ 2 ಅಂತ ಕೊಟ್ಟಿದ್ದಾರೆ, ಮತ್ತೆ ಮೂರನೇದಿಲ್ಲಿ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಧನ ವೇಗೋತ್ಕರ್ಷ ತಾವಿಲ್ಲಿ ನೋಡ್ತಾ ಇದ್ದೀರಿ, ಸೆಕೆಂಡ್ಗೆ ತಕ್ಕಂತೆ ಏನಾಗ್ತಾ ಇದೆ, ವೇಗ ಹೆಚ್ಚಾಗಿರುವುದನ್ನ ಈ ಒಂದು ರೇಖೆ ಸೂಚಿಸ್ತಾ ಇದೆ. ಅದರಿಂದ ಒಂದೇ ಒಂದು ರೇಖೆ ಧನ ವೇಗೋತ್ಕರ್ಷವನ್ನ ಸೂಚಿಸ್ತಾ ಇದೆ. ಈ ರೀತಿಯಲ್ಲಿ ಉತ್ತರವನ್ನ ಬರಿಬೇಕು. ಋಣ ವೇಗೋತ್ಕರ್ಷ ಮೂರನೇ ರೇಖೆ ತಾವು ನೋಡ್ತಾ ಇದ್ದೀರಿ. ಮೂರನೇ ರೇಖೆಯಲ್ಲಿ ಏನ್ ತಾವು ನೋಡಬಹುದು, ಇಲ್ಲಿ ವೇಗ ಕಾಲಕ್ಕೆ ತಕ್ಕಂತೆ ಏನಾಗ್ತಾ ಬಂದಿದೆ, ಕಡಿಮೆ ಆಗ್ತಾ ಬಂದಿದೆ. ಅದರಿಂದ ತಾವಿಲ್ಲಿ ಏನನ್ನ ಕಾಣಬಹುದು, ಇಲ್ಲಿ ಋಣ ವೇಗೋತ್ಕರ್ಷವನ್ನ ತಾವಿಲ್ಲಿ ಕಾಣಬಹುದು. ಇನ್ನು ಸ್ಥಿರ ವೇಗೋತ್ಕರ್ಷ ಎರಡನೇ ಒಂದು ರೇಖೆ ಏನಾಗಿದೆ ಇಲ್ಲಿ, ನೇರವಾಗಿರುವುದನ್ನ ಇಲ್ಲಿ ತಾವು ನೋಡ್ತಾ ಇದ್ದೀರಿ. ವೇಗ ಕಾಲಕ್ಕೆ ತಕ್ಕಂತೆ ಸ್ಥಿರವಾಗಿರುವುದರಿಂದ ಇದು ಸ್ಥಿರ ವೇಗೋತ್ಕರ್ಷಕ್ಕೆ ಈ ಒಂದು ರೇಖೆಯನ್ನು ನಾವಿಲ್ಲಿ ಸೂಚಿಸಬಹುದು. ಸೊ ಇಷ್ಟು ಈ ಕಲಿಕಾ ಹಾಳೆಯಲ್ಲಿ ಬಂದಂತ ನಕ್ಷೆಯ ಕುರಿತು ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ವಿಶ್ಲೇಷಣೆ ಮಾಡಿದ್ದೇನೆ. ಇದೇ ರೀತಿ ಎಲ್ಲ ಒಂದು ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಅಲ್ಲಿಂದ ತಾವು ಆ ವಿಡಿಯೋಗಳನ್ನ ನೋಡಬಹುದು. ಧನ್ಯವಾದಗಳು.